ಪುಟ್ಟಿ ಏನಪ್ಪ ನೀನ್ ಪಾತ್ರೆ ತಿಕ್ಕೋದ್ ನೋಡ್ತಾ ಇದ್ರೆ ನಾನೇ ಪಾತ್ರೆ ಆಗಿ ನಿನ್ ಕೈ ತಿಕ್ಕಿಸ್ಕೋಬೇಕು ಅನ್ನಿಸ್ತಾ ಇದೆ. ತಿಕ್ಕಿಸ್ಕೋಬೇಕು ಅನ್ನಿಸ್ತದ? ನೀ ಮಾತಾಡ್ತಾರೆ, ಈ ಪಾತ್ರೆ ಎಲ್ಲ ನಿನ್ ಕೈಲೆ ತಿಕ್ಕಿಸ್ತೀನಿ ನೋಡು. ಚಂದ್ರು ಬಾಯಿಲಿ ಬಂದೆ ಕೂತ್ಕ. ಹೇಳು ಮತ್ತೆ. ನಾನೊಂದು ಒಗ್ತಾಕ್ತೀನಿ, ಬಿಡಿಸ್ತೀಯಾ? ಬಿಡಿಸ್ತೀನಿ. ಆದ್ರೆ ಒಂದ್ಸರತ್ತು ನೀ ಸೋತೋದ್ರೆ ಈ ಪಾತ್ರೆ ಎಲ್ಲ ನೀನೇ ತೊಳ್ಕೊಡ್ಬೇಕು. ನಾನು ಸೋಲೋದು? ಹ್ಮ್ ಹೇಳು. ಬಗ್ಗಿರೆ ಬಾಯಿ ಬಡಿತದೆ, ಎದ್ರೆ ಎದೆಗ್ ಬಡಿತದೆ. ಏನದು ಬಗ್ಗಿದ್ರೆ ಬಾಯಿ? ನಿಂದೆಲ್ಲ ಹಿಂದವೆ ಗಲೀಜು. ಐ ಸಟ್ ಬಿಡ್ತೀನಿ ನೋಡು ಗಲೀಜು ಗಲೀಜು ಅಂದ್ರೆ. ಯಾಕೋ ಏನ್ ಮಾತಾಡ್ರು ಅಲ್ಲಿಗೆ ಬತ್ತಿಯಾ? ಏನಂತವಳೆ ಏನಂತವಳೆ ನೋಡೋ, ಆಮೇಲೆ ರೇ ಕೊಡ್ತೀನಿ. ಯೋಚಾ ಹೇಳ್ಬಿಡು, ಇಲ್ಲ ಸೋಲಕ್ಕೊಂಬಿಡು. ಹ್ಮ್ ಹೇಳು. ತಾಳಿ ತಾಳಿ. ಹ್ಮ್ ಕೇಳು. ಬಗ್ಗಿರೆ ಬಾಯಿ ಬಿಡಿತದೆ, ಎದ್ರೆ ಎದಕ್ ಬಿಡ್ತದೆ. ಹೆಂಗೆ ತಿಕ್ಕನ್ನ ತಿಕ್ಕು, ಗುಂಡನ್ನ ತಿಕ್ಕು, ಪಾತ್ರೆಯ ತಿಕ್ಕು, ಅರೆ ಕೃಷ್ಣ ಅರೆ ರಾಮ್. ನನ್ನ ಜೀವನ ಪಾತ್ರೆ ತೊಳೆಯೋ ಕೆಲಸವಾಯಿತು. ಪುಟ್ನಂಜಿ ಪುಟ್ಟಿ ಏನದ ಬಾ ಬಾ. ಇವಾಗ ನಾನು ಒಂದು ಒಗಟ್ ಹಾಕ್ತೀನಿ, ನೀನ್ ಬಿಡಿಸ್ತೀಯಾ? ಒಗಟು ಒಗಟಿಗೆ ಮಹಾರಾಣಿ ನಾನು, ನನಗೆ ಒಗಟಾಕ್ಯಾ? ಬಿಡಿಸ್ತೀಯಾ ಕೇಳು. ಪಂದ್ಯ ಪಂದ್ಯ. ನೀನ್ ಸೋತ್ರೆ ನಿನ್ ಸೀರೆ ಇಲ್ಲದೆ ಜಾಕೆಟ್ ಇಲ್ಲ ನನ್ ರೂಮಿಗೆ ಬರ್ಬೇಕು. ಅಯ್ಯೋ ಒಪ್ತೀಯಾ? ನಾನು ಸೋತಾರ್ರೆ? ಸೋಲು ಅನ್ನೋದು ನನ್ನ ಜನ್ಮದಲ್ಲೇ ಇಲ್ಲಮ್ಮ. ನೋಡೋಣ. ಯಾಳಮ್ಮ ರಾಮನಂತ ಸಮುದ್ರ, ರಕ್ತದಂತ ಮೀನು, ನೀರ್ ಬತ್ತೋದ್ರೆ ಮೀನ್ ಸತ್ತೋಗತ್ತೆ. ಏನು ಏನು ರಾಮನಂತ ಸಮುದ್ರ, ರತ್ನದಂತ ಮೀನು, ನೀರ್ ಬತ್ತೋದ್ರೆ ಮೀನ್ ಸತ್ತು. ಗೊತ್ತಾಯ್ತು. ಏನು ಫ್ಲವರ್ ವಾಚ್? ನಿನ್ ತಲೆ ಫ್ಲವರ್ ವಾಚ್ ಅಲ್ಲ, ದೀಪ. ಹೆಂಗಾಯ್ತದ ದೀಪ? ನೋಡು, ರಾಮನಂತ ಸಮುದ್ರ ಎಣ್ಣೆ, ರಕ್ತದಂತ ಮೀನು ಬತ್ತಿ, ನೀರ್ ಬತ್ತೋದ್ರೆ ಮೀನ್ ಸತ್ತೋಗತ್ತೆ, ದೀಪ ಆರೋಗತ್ತೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನು ನನ್ ರೂಮ್ಗೆ ಸೀರೆ ಇಲ್ಲದೆ ಜಾಕೆಟ್ ಇಲ್ಲದೆ ಬೇಗ ಪುಟ್ನಂಜಿ, ನನ್ ಕೈಲಿ ಪಾತ್ರೆ ತಿಕ್ಕಿಸ್ತೀಯಾ, ನನಗೆ ಸೀರೆ ಉಟ್ಕೊಳ್ಳೋ ಹಾಗೆ ಮಾಡ್ತೀಯಾ, ನನ್ ಕೈಲಿ ಮನೆ ಕೆಲಸ ಎಲ್ಲ ಮಾಡಿಸ್ತೀಯಾ. ಇವತ್ತಿದೆ ನಿನಗೆ, ನಿನ್ ಸೀರೆ ಇಲ್ಲದೆ ಜಾಕೆಟ್ ಇಲ್ಲದೆ ಬೇಗ ಬಾ. ಹುಡುಗಿ ಬರ್ತಾ ಇದೆ, ಸೀರೆ ಇಲ್ಲದೆ ಹುಡುಗಿ ಬರ್ತಾ ಇದೆ, ಹುಡುಗಿ ಬರ್ತಾ ಇದೆ, ಹುಡುಗಿ ಬರ್ತಾ ಇದೆ. ಸೋಬಾನ ಸೋಬಾನ ಸೋಬಾನವೇ, ಸೋಬಾನ ಸೋಬಾನ ಸೋಬಾನವೇ. ಮೋಸ, ವಂಚನೆ, ದಗ, ಅಪಚಾರ, ಅನೀತಿ. ಯು ಶಟಪ್. ನೀನ್ ಅಜ್ಜಿ ಏನ್ ಹೇಳಿದ್ದು? ನಾನು ಏನ್ ಹೇಳಿದ್ದು? ನೀನ್ ಸೀರೆ ಉಟ್ಕೊಂಡ್ ಬರ್ಬಾರ್ದು, ಜಾಕೆಟ್ ಹಾಕೊಂಡ್ ಬರ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಹೇಳಿರ್ಲಿಲ್ಲ. ನೋಡಿಲ್ಲಿ ಸೀರೆನು ಹಾಕೊಂಡಿಲ್ಲ, ಜಾಕೆಟ್ ಹಾಕೊಂಡಿಲ್ಲ. ಪುಟ್ಟಂಜಿ ಮೋಸ ಮಾಡ್ತಾರೆ ಇವಳು, ಬರೀ ಮೋಸ, ವಂಚನೆ, ಅನ್ಯಾಯ. ಅಯ್ಯೋ 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 ಅಯ್ಯೋ, ಇದೇನವ ಹಿಂಗ್ ತೀರ್ತಾ ಇದೆಯಾ ಸಾಬೂನ? ಮತ್ ಕೊಳೆ ಹೋಗೋದ್ ಹೇಗಪ್ಪ? ಕೊಳೆ ಹೋಗೋದ್ ಹೆಂಗೆ ಅಂದ್ರೆ, ಸಾಬೂನ್ ಹಿಂಗ್ ತಗಬೇಕು, ತಗೊಂಡ್ ಒಂದೇ ಒಂದ್ಕಿತ ನೀರಾಗ ಹಿಂಗ್ ಎದ್ದಿ ಹಿಂಗ್ ಮಾಡಿಬಿಡ್ಬೇಕು, ಆಮೇಕಿಂದ ಬಟ್ಟೆನ ಹಿಂಗ್ ತಗಬೇಕು,
ತಗೊಂಡ್ ಒಂದೇ ಒಂದ್ ಕಿತ ನೀರಾಗಿ ಹಿಂಗ್ ಎದ್ದಿ ಮ್ಯಾಕ್ ಎತ್ಬಿಟ್ರೆ ನೋಡವ ಪಳ 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 ಅಂತ ಹೆಂಗ್ ಪಳಗುಡ್ತಾದೆ. ಟಿವಿ ನೋಡಿದ್ರೆಲ್ಲ ಬಂದ್ ಹೇಳ್ತಾವ್ರೆ, ಒಂದ್ ಕಿತ ನೀರಾಗ ಎದ್ದದ ಸಾಕು ಬಟ್ಟೆ ಬೆಳ್ಗಾಯ್ತದೆ ಅಂತವ. ಬಟ್ಟೆನ ಜೋರಾಗಿ ಎದ್ ಶಣಿ ಬಾರ್ತಕಡವ, ಗೊಟ್ಟು ಗಿಂಡ್ಲು ಬಾರ್ದು ಅವ್ರದ್ದು ಹೋಯ್ತದೆ ಗೊತ್ತಾಯ್ತಾ. ಬಟ್ಟೆ ಸೋಪ್ ಹಾಕ್ಬಾರ್ದು, ಬಟ್ಟೆ ಅನ್ನ ತಿನ್ಬಾರ್ದು, ಮೂರ್ ವರ್ಷ ಬದುಕ್ಬೇಕು. ಇವನ್ ದುರಾಸೆ ನೋಡಪ್ಪ. ನಿಮ್ಗದು ಒಳ್ಳೆ ಬಟ್ಟೆ ಹಾಕೊಳ್ಳೋ ಯೋಗ್ಯತೆ ಇಲ್ಲ, ಅದು ಪಣ್ಣಿನಿಂದ ಬಂದಿರೋದು. ಮದ್ವೆ ಯಾಕೆ ಹೋಗೋದು? ಅದಾದ್ರೂ ಒಳ್ಳೆ ಬಟ್ಟೆ ಹಾಕೊಳ್ಳಿ. ಬುದ್ಧಿದ್ದ ಸಂದಾಗಿರೋ ಬಟ್ಟೆ ಹಾಕೊಂಡ್ರೆ ನನ್ ಮಗಳನ್ನ ಯಾರಮ್ಮಿ ನೋಡರು? ಬಟ್ಟೆ ಎಲ್ಲ ಮುಖ್ಯ, ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಮುಖ್ಯ. ನಾವಾರು ಹೊಟ್ಟೆ ಬಟ್ಟೆ ಕಟ್ಟಿ ನಾ ಕಾಸಿ ಹಾಕಿ ಕುಡಿಸ್ತಾ ಇದ್ದೀವಿ ಹೇಳು, ಮಗ ಸಂದಾಗಿರೋ ಮನೆ ಸೇರ್ಕೊಳ್ಳಿ ಅಂತ ಗೊತ್ತಾಯ್ತಾ? ಹೋಗೋ ಕೆಲಸ ನೋಡೋಗು. ಊರಾಳು ಮಾಡಕ್ಕಿಂತ ಒಬ್ಬ ಜೀಪಣ ಇದ್ರು ಸಾಕು. ಹಿಂಗಾದ್ರೆ ಮಗಳ ಮದುವೆ ಮಾಡ್ಕೊಳಕ್ ಯಾರು ಬಂದರು? ಅವನ್ ಇವನಿಗಿಂತ ಜೀಪಣ ಆಗಿರ್ಬೇಕು. ಹಳೆಯ ಅಂದಾಳಿ ತಕಬಂದ್. ಇವತ್ತಿಂದ ನನ್ ಕೆಲ್ಸ ಚಿಕ್ಕೇಜ್ ಮಾಡಿ ಫ್ಲವರ್ ವಾಸ್ ಹುಡುಕೋದು ಒಂದೇ. ಅಲ್ನೋಡಿ ಹೋತದೆ ಫ್ಲವರ್ ವಾಸು. ಚಂದ್ರು ಹುಡುಗಿ ಸುಂದರವಾಗಿದ್ದಾಳೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದಾಳೆ, ಹೌದೇ ಚಿಚ್ಚೋಲೆ ಗೌರವ ಮುಂತರ ಇದ್ದಾಳೆ, ನಮ್ಮ ಮನೆಗೆ ಯೋಗ್ಯವಾದ ಹೆಣ್ಣು. ಅದರಿಂದ ನೀನ್ ಸೀದ ಹೋಗಿ ಅರ್ಧಂಬರ್ಧ ತಿಳ್ಕೊಂಬರ್ಬೇಡ, ಪೂರ ಚರಿತ್ರೆ ತಿಳ್ಕೊಂಬರ್ಬೇಕು ಆ ಫ್ಲವರ್ ವಾಸ್ದ. ಅಯ್ಯ ಫ್ಲವರ್ ವಾಸ್ ನಿನಗೆ ಗೊತ್ತಿಲ್ವಾ? ದಡ್ಡ ದಡ್ಡ ಅದ್ ನಂಗೂ ಗೊತ್ತಿರ್ಲಿಲ್ಲ. ಪುಟ್ನಂಜಿ ಹೇಳಿದ್ಲು ಸುಂದರವಾದ ಹುಡುಗಿ ಅಂತ. ಅಮ್ಮ ಒಂದ್ ನಿಮಿಷ ಲೇ ಪುಟ್ನಂಜಿ, ಅದೇನ್ ಭಿಕ್ಷಕನೆಲ್ಲ ಒಳಗಡೆ ಬಿಡ್ತಾ ಇದೆಯಲ್ಲ, ಏನಾದ್ರು ಸ್ವಲ್ಪ ಕೊಟ್ಟು ಕಳ್ಸಕ್ ಆಗಲ್ವಾ? ಯಜಮಾನ್ರೆ ನಾನು ಚಂದ್ರು. ಚಂದ್ರು ಏನು ಇದು? ನೀವು ಆ ಫ್ಲವರ್ ವಾಸ್ ಚರಿತ್ರೆನ ತಿಳ್ಕೊಂಬ ಅಂತ ನನ್ ಕಳ್ಸಿದ್ರ? ನಾನು ಅವಳಿಂದನೆ ಹೋಗ್ತಾ ಇದ್ದೆ. ಅವಳು ನನ್ ಬೋರ್ಡ್ ತಲೆ ನೋಡಿ ನನ್ ಯಾರೋ ದೊಡ್ಡ ರೌಡಿ ಅನ್ಕೊಂಡು ಹೆದರ್ಕೊಂಡು ಒಳ್ಳೆ ಫ್ಲವರ್ ವಾಸು ನಮ್ಮ ಯಜಮಾನರು ನನಗೆ ಒಳ್ಳೆ ಬಹುಮಾನ ಕೊಡ್ತಾರೆ. ಫ್ಲವರ್ ವಾಸ್ ಫ್ಲವರ್ ವಾಸ್ ಫ್ಲವರ್ ವಾಸ್ ಫ್ಲವರ್ ವಾಸ್ ಫ್ಲವರ್ ವಾಸ್. ಸ್ವಲ್ಪ ತಡ್ಕೋ, ಆಮೇಲೆ ಆ ರೌಡಿಗೆ ನೀನ್ ಈ ಮನೆಗೆ ಬಂದದ್ದು ಅಂತ ಗೊತ್ತಾಯ್ತಾ? ನಂಗೇನು ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡು, ಪುಟ್ನಂಜಿ ಹತ್ರ ಉಪ್ಪಿನ ಕಾವ್ ತಗೋ ಹೋಗು, ಸ್ವಲ್ಪ ರೆಸ್ಟ್ ತಗೋ. ಲೇ ಒಂದ್ ಎರಡ್ ಮೂರ್ ದಿನ ಈ ಕಾಪಾಡ್ದು ಎಲ್ಲೂ ತಿರುಗಾಡ್ಬೇಡದೆ ಆ ರೌಡಿಗೆ. ಸರಿ ಯಜಮಾನ್ ಹೋಗು. ಲಕ್ಷ್ಮೀಪತಿಯವರ ಲಕ್ಷ್ಮೀಪತಿಯವರ ಯಾರ್ ತಾವು? ಏನ ಬೇಕಾಗಿತ್ತು? ಇರೋಕೆ ಒಂದಿಷ್ಟು ಜಾಗ ಬೇಕಾಗಿತ್ತು. ಓ ಇದ್ನೇನ್ ಧರ್ಮ ಛತ್ರ ಅಂತ ತಿಳ್ಕೊಂಡ್ರ? ಕೀತಾಪತಿ ಎಲ್ಲಾರು ಬೋರ್ಡ್. ಲಿಂಗದೇವಪುರದ ಲಕ್ಷ್ಮೀಪತಿಯವ್ರ ಅಂದ್ರೆ ತಾವೇನಾ? ನಾನೇ. ನಮಸ್ಕಾರ. ಚೆನ್ನಾಗಿರು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಒಂದು ದನದ ಕೊಟ್ಟಿಗೆ ಇದೆ ಅಂತ ಕೇಳಿದ್ದೆ. ಅದ್ರಾಗ ಒಂದ್ ಹಸಾನು ಅದೆ. ಓ ಚೂಜಿ ಹಾಕಕ್ ಬಂದಿರೋರ? ಒಂದೇನು ಮೂರ್ ಹಾಕ್ಬೋದು ಬನ್ನಿ. ನಮ್ಮೂರ್ ಮೋಜುಮ್ದಾರ್ ಹೇಳಿದ್ರು ಇವತ್ ಚೂಜಿ ಹಾಕರ್ ಬರ್ತಾರೆ ಅಂತ. ಇದೆ ನೋಡಿ ನಮ್ಮ ಹಸ ಹೆಂಗದೆ? ಚೆನ್ನಾಗಿದೆ. ಒಳ್ಳೆ ಕಾರ್ ಶೆಡ್ ಇದ್ದಾಗೆ ಇದೆ. ಕಾರ್ ಶೆಡ್ ಕಣಪ್ಪ, ನಮ್ ಕೋಲ್ ತಾತ ಇಂಗ್ಲಿಷ್ ನವರ ಹತ್ರ ಕೆಲ್ಸ ಮಾಡ್ಬೇಕಾದ್ರೆ ಮೆಚ್ಕೊಂಡು ಅವ್ರಿಗೊಂದ್ ಕಾರ್ ಕೊಟ್ರು. ಅವ್ನ್ ನಮ್ ಮುತ್ತಾತನ್ಗೆ, ಅವ್ರ ಮಗನ್ಗೆ, ಅವ್ರ ಮಗನ್ಗೆ. ಹಂಗ್ ನಮ್ಮಪ್ಪ ಆ ಕಾರ್ ನಂಗ್ ಕೊಟ್ಟ. ಈ ಪೆಟ್ರೋಲ್ ದುಬಾರಿ ರೇಟ್ ನಲ್ಲಿ ಅದ್ನಿಟ್ಕೊಂಡ್ ನಾನೇನ್ ಮಾಡೋದು ಅಂತ ಮಾರಾಕ್ಬಿಟ್ಟು ನಾನು ಈ ಹಸ ತದ್ದು ಇಟ್ಕೊಂಡಿವಿನಿ. ಬುದ್ಧಿ ಇಲ್ಲ ನಿಮ್ಗೆ. ಯಾಕೆ? ಅಲ್ಲ ದನ ನಾನು ಇಲ್ಲೇ ಕಟ್ಟು ಅಂತ ಹೇಳುತ್ತಾ? ಅದನ್ನ ಹೊರಗಡೆ ಎಲ್ಲಾದ್ರೂ ಕಟ್ಟಿ ಇಷ್ಟೊಳ್ಳೆ ಜಾಗನ ಬಾಡಿಗೆ ಕೊಟ್ರೆ ಕಾಸು ಸಿಗುತ್ತೆ.
ಎಂತ ಬುದ್ಧಿವಂತಯ್ಯ ನೀನು, ಒಬ್ಬನೇ ಕಡೆಯ ನಿನ್ನ. ಎಂತ ಪ್ರಚಂಡ್ರಪ್ಪ ನೀವು, ನಾನು ಹೇಳಿ ಮುಗಿಸಿದ್ದೆ ನನ್ನ ದನ ಕಟ್ಬಿಟ್ರೆ. ಮೊದ್ಲು ಇಸಿಗ್ ಬರೋಣ, ಈ ಬಂಗ್ಲೋಗ್ ಬಾರ್ಗೆಷ್ಟು ಕೊಡ್ತೀಯಪ್ಪ? ನೀವೆಷ್ಟು ಹೇಳ್ತೀರಿ? ನನ್ಗೆ 50 ರೂಪಾಯಿ ಬೇಕಪ್ಪ. 50 ರೂಪಾಯಿ? ಅಲ್ಲ, ಇಷ್ಟು ಚಿಕ್ಕ ಜಾಗಕ್ಕೆ ಏನು 50 ರೂಪಾಯಿ? ನಾನು 15 ರೂಪಾಯಿ ಕೊಡ್ತೀನಪ್ಪ. ಅಲ್ಲ ಕಣಪ್ಪ, ನಿನ್ ತೇಜಲ್ಲೇ ಖಾಲಿ ಮಾಡಿಸಿ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಲ್ಲ. ನಾನು 15 ರೂಪಾಯಿ ಬಾಡಿಗೆ ಕೊಟ್ಟು ಬೋಣಿ ಮಾಡ್ತಾ ಇದ್ದೀನಲ್ಲ ಸರ್. ಯಾರವ್ರು ಬಂದಿರೋದು? ನನ್ಗೇನ್ ಗೊತ್ತೇ, ನಮ್ ಬಂಗ್ಲೆಗೆ 20 ರೂಪಾಯಿ ಬಾಡಿಗೆ ಬಂದವ್ರೆ. 15 ರೂಪಾಯಿ 15 ಒಪ್ಕೊಳ್ಳಿ. ಆಯ್ತು ಬಿಡಪ್ಪ. ಗೋಪಿ ಸೀಮಾ, ಇವ್ರು ನಿನ್ಗೆ ಗೋ? ಇಲ್ಲ ಸರ್, ನಾನು ಗೋಪಿ ಅಲ್ಲ, ನನ್ನ ಹೆಸರು ಕೃಷ್ಣ. ಕೃಷ್ಣ ಸೀಮಾ, ಒಳಗಡೆ ಕೆಲಸ ನೋಡೋದವ, ನೀನು ನಡಿಯಮೇ. ಏ ಕಿಟ್ಟಬೇಟಿ, ಬಾರ್ಲಾ ಇಲ್ಲಿ. ಹುಲ್ಲೆಲ್ಲ ತೆಗೆದು ಹೊರಗಡೆ ಬಣವೆ ಹಾಕು, ಸ್ವಾಗೆ ತೆಗೆದು ಇತ್ಲಿನ ಕಡೆ ಹಾಕಿ ಕ್ಲೀನ್ ಮಾಡ್ಕೊಟ್ಬಿಡು ಸಾಹೇಬ್ರಿಗೆ. ನನ್ನ ಮಗನೇ, ದುಡ್ಡಾಸೆಗೋಸ್ಕರ ಮೂಗ್ ಪ್ರಾಣಿ ಆಚೆ ಕಟ್ಬಿಟ್ಟು ಬಾಡಿಗೆ ಕೊಡ್ತಾ ಇದ್ದಲ್ಲ, ನೀನು ಒಬ್ಬ ಮನುಷ್ಯನ.